ಅಧ್ಯಕ್ಷರು ಒಬ್ಬರು ದುರ್ಬಲವಾದ ಅಧ್ಯಕ್ಷರು ಮತ್ತೆ ನಿಮ್ಮ ವಿರುದ್ಧ ತೀರಾ ನಾಲಾಯಕನಂತ ಪದವನ್ನು ಬಳಸಿ ಮಾತಾಡಿದ್ದಾರೆ. ನೋಡಿ, ಅವರ ಹೇಳಿಕೆಗಳನ್ನ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಆದರೆ ನನಗೆ ಅವ್ರ ಆತರ ಏನಂಗ ಅರ್ಥ ಆಗ್ತಾ ಇಲ್ಲ. ಇನ್ನು ಕೋಳಿನೇ ಹುಟ್ಟಿಲ್ಲ, ಈಗಾಗಲೇ ಕಬಾಬ್ ತಿನ್ನಕ್ಕೆ ಹೊರಟುಬಿಟ್ಟಿದ್ದಾರೆ. ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ರಿಸಲ್ಟ್ ಬರಲಿ. ಮತ್ತು ನಾವೆಲ್ಲ ನೋಡಿ, ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಪಕ್ಷ ಏನು ಹೇಳುತ್ತೆ ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತೀವಿ. ಅದರಿಂದ ನಾವೇನು ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥ ಜನ ಏನಲ್ಲ. ಅಧಿಕಾರಕ್ಕೋ ಸ್ವಾರ್ಥ ಅಧಿಕಾರಕ್ಕೋಸ್ಕರ ನಾವು ಪಕ್ಷವನ್ನು ಬಲಿ ಕೊಡುವಂಥ ಜನನೂ ಕೂಡ ಅಲ್ಲ. ಅದರಿಂದ ನಾವು ಪಕ್ಷದ ನಾವು ಈ ಚುನಾವಣೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಉಪಚುನಾವಣೆಗಳು ಗೆದ್ದಿದ್ದೇವೆ, ಮುನ್ಸಿಪಲ್ ಚುನಾವಣೆ ಗೆದ್ದಿದ್ದೇವೆ ಮತ್ತು ಒಳ್ಳೆಯ ಆದಷ್ಟು ಎಲ್ಲರನ್ನು ಕೂಡ ಹೊಂದಾಣಿಕೆ ನಾವು ಕೆಲಸ ಮಾಡಿದ್ದೇವೆ. ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಮ್ಮ ಶಕ್ತಿ ಮೀರಿ ನಮ್ಮ ಪಕ್ಷ ಕೆಲಸ ಮಾಡಿದೆ. ಬಹುತೇಕ ಜನ ಎಲ್ಲರೂ ಕೂಡ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಇಷ್ಟು ಆತರ ಮತ್ತು ತರಾತುರಿ ಅಥವಾ ಅವ್ರಿಗೇನು ಖುಷಿ ಆಗ್ತಾ ಇದೆಯೋ, ಕಾಂಗ್ರೆಸ್ ಸೋಲ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಅದು ಸ್ವಲ್ಪ ತಿಳ್ಕೊಳ್ತಾರೆ ನೋಡೋಣ. ಅಲ್ಲ ಸರ್, ಈಗ ಈ ಬಾರಿ ಮೈತ್ರಿಯಲ್ಲಿ ಒಂದು ಕಡೆಯಿಂದ ಹಿನ್ನಡೆ ಆಗುತ್ತೆ, ಅದಕ್ಕೆ ಸಿದ್ದರಾಮಯ್ಯ ಮತ್ತೆ ನೀವು ಇಬ್ರು ಕಾರಣ. ನೋಡಿ, ರಿಸಲ್ಟ್ ಬರೋದಕ್ಕೆ ಮುಂಚೆ ಅದೇ ಹೇಳದ್ನಲ್ಲ, ಇನ್ನು ಕೋಳಿನೇ ಕೈಗೆ ಸಿಕ್ಕಿಲ್ಲ, ಇವರು ಕಬಾಬ್ ಮಾಡಕ್ ಹೊರಟಿದ್ದಾರೆ ರೋಷನ್ ಬೇಗ್ ಅವರು. ರಿಸಲ್ಟ್ ಬರಲಿ, ರಿಸಲ್ಟ್ ಬಂದ್ರೆ ಮಾತಾಡೋಣ. ಪಕ್ಷದ ಜವಾಬ್ದಾರಿ ಮತ್ತು ನಾವು ಅಕೌಂಟಬಲ್, ಪಕ್ಷಕ್ಕೆ ಅಕೌಂಟಬಲ್, ಕಾಂಗ್ರೆಸ್ ಪಕ್ಷದ ಲೀಡರ್ಸ್ ನಾನು ಅಕೌಂಟಬಲ್ ಇದ್ದೇನೆ. ಅದಕ್ಕೋಸ್ಕರ ಪಕ್ಷದ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಮುಜುಗರ ಮಾಡತಕ್ಕಂಥ ವ್ಯಕ್ತಿ ನಾನಂತೂ ಅಲ್ಲ. ಅದರಿಂದ ನಮ್ಮ ಕೆಲಸ ಶಕ್ತಿ ಮೇಲೆ ಮಾಡಿದ್ವಿ. ಅಲ್ಪಸಂಖ್ಯಾತರ ಕಡೆಗಣಿಸಿದರೆ ಬರೀ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ನೋಡಿ. ಅದಕ್ಕೆ ಹೇಳೋದು ಅಂತ ಧರ್ಮವನ್ನು ಹೊಡೆದಿದೆ ಕಾಂಗ್ರೆಸ್. ಅದೆಲ್ಲ ಅವರೆಲ್ಲ ಇನ್ನು ರಿಸಲ್ಟ್ ಬರಲಿ, ರಿಸಲ್ಟ್ ಬಂದ್ರೆ ಮಾತಾಡ. ಅವ್ರು ಯಾರೋ ಬೇರೆ ಯಾರೋ ಮಾತಾಡಿದ್ರೆ, ಬೇರೆ ಯಾರ್ದ ವಿಚಾರ ಮಾತಾಡಿದ್ರೆ ಬೇರೆ. ಅಧ್ಯಕ್ಷರನ್ನ ನೇರವಾಗಿ ಹೇಳಿದರೆ ಸಿಎಲ್ಪಿ ನಾಯಕರ ವಿಚಾರಣೆ ಕ್ರಮ ಏನ್ ಸರ್ ಆಗದ್ರೆ? ಈಗ ನೋಡೋಣ, ಈಗ ಇನ್ನೇನು ಎರಡು ದಿವಸ ರಿಸಲ್ಟ್ ಇದೆ. ರಿಸಲ್ಟ್ ಆದ್ಮೇಲೆ ಅದರ ಬಗ್ಗೆ ಏನೇನು ಕ್ರಮ ತಗೊಳ್ಬೇಕು ತಗೊಳ್ಳೋಣ. ಅವ್ರಿಗೆ ಅಷ್ಟೊಂದು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿ ಎಲ್ಲಿ ತೊಂದರೆ ಆಗಿದೆ, ಯಾವ ತರ ತೊಂದರೆ ಆಗಿದೆ, ಹೇಗಾಗಿದೆ. ಅವ್ರು ಮಂತ್ರಿ ಮಾಡದೇ ಇರೋದೇ ಅವ್ರಿಗೆ ದೊಡ್ಡ ಅಲ್ಪಸಂಖ್ಯಾತ ತೊಂದರೆ ಆಗಿರತಕ್ಕಂಥದ್ದ, ಬೇರೆಯವ್ರು ಮಂತ್ರಿ ಮಾಡಿರೋದು ಅವ್ರಿಗೆ ತೊಂದರೆ ಆಗಿದೆಯಾ, ಇನ್ನೊಬ್ಬರಿಗೆ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿದ್ದು ಅವ್ರಿಗೆ ತೊಂದರೆ ಆಯ್ತಾ. ಯಾಕಂದ್ರೆ ಅಲ್ಪಸಂಖ್ಯಾತ ಅಂದ್ರೆ ಅವರೊಬ್ಬರೇ ಅಲ್ಲ ತಾನೆ, ಬೇರೆಯವ್ರು ಅಲ್ಪಸಂಖ್ಯಾತರಿದ್ದಾರೆ ನಮ್ಮ ಪಕ್ಷದಲ್ಲಿ ನಮ್ಮ ಪಾರ್ಟಿಯಲ್ಲಿ. ಅದಕ್ಕೋಸ್ಕರ ಬೇರೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಟ್ಟಾಗ ಅದು ಅನ್ಯಾಯನಾ ಅಥವಾ ನ್ಯಾಯನಾ, ಅದನ್ನ ಬಗ್ಗೆ ಉತ್ತರ ಕೊಡಲಿ. ಸುಮ್ಮನೆ ಅವರು ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಇಟ್ಬಿಟ್ಟು ಮಾತಾಡಬೇಕು, ಎಷ್ಟೆಷ್ಟಾಗಿದೆ, ಏನೇನಾಗಿದೆ ಮತ್ತು ಬಹಿರಂಗವಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಸೀನಿಯರ್ ಲೀಡರ್ ಆಗಿ ಎಕ್ಸಿಟ್ ಪೋಲೇನೆ ಅವರಿಗೆ ಒಂದು ಮಾನದಂಡ ಆಗ್ಬಿಟ್ರೆ ಇನ್ನು ಬಹುಶಃ ಇನ್ನು ನಾನು ಅವ್ರ ಬಗ್ಗೆ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗೋದಿಲ್ಲ. ಸರ್, ಕ್ರಮ ಏನ್ ಅಧ್ಯಕ್ಷರಾಗಿ? ಕ್ರಮ ಆಮೇಲೆ ನೋಡೋಣ. ನಮ್ಮ ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ಬಾರಿ ಹೇಳಿದರೆ ನೀವು ಸೈಲೆಂಟ್ ಆಗಿದ್ರೆ ಅದೇನ್ ಅರ್ಥ ಆಗ? ಸೈಲೆಂಟ್ ಅಂತ ಹೇಳಲ್ಲ, ನೋಡಿ ನಾವ್ ಹೇಳಿದಿವಲ್ಲ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕೋಸ್ಕರ ಮುಜುಗರ ತರತಕ್ಕಂಥ ಕೆಲಸ ನಾನು ಯಾವತ್ತೂ ಕೂಡ ನನ್ನ ರಾಜಕೀಯ ಇತಿಹಾಸದಲ್ಲಿ ಮಾಡಿಲ್ಲ. ಪಕ್ಷದ ಆದೇಶ ಏನ್ ಮಾಡುತ್ತೆ ಅದನ್ನ ಪಾಲಿಸುವಂತ ನಾನು ಒಬ್ಬ ವ್ಯಕ್ತಿ. ಅದರಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಏನ್ ಮಾಡಬೇಕು ಹೇಗ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ದೇಶದಲ್ಲಿ ಒಳ್ಳೆ ರಿಸಲ್ಟ್ ಬರ್ತಿದೆ. ರೋಷನ್ ಬೇಗ್ ಅವರು ಯಾಕೆ ಎಕ್ಸಿಟ್ ಪೋಲ್ ನಂಬಿಕೊಂಡು ಅವರು ಈ ರೀತಿ ಮಾತಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ರಿಸಲ್ಟ್ ಬಂದ್ಮೇಲೆ ಬಹುಶಃ ಅವಾಗ ಅವರಿಗೆ ಸ್ವಲ್ಪ ಜ್ಞಾನೋದಯ ಆಗ್ಬಹುದು. ಅವರಿಗೆ ಜ್ಞಾನೋದಯ ಆಗೋದು ಬೇರೆ ಸರ್. ಆಯ್ತು ಬಿಡಿ, ಸಾಕು ಅಷ್ಟೇ ಸಾಕು. ಆಯ್ತು ಹೇಳದ್ನಲ್ಲ, ಅದು ರಿಸಲ್ಟ್ ಬರ್ಲಿ. ಓಕೆ, ನೆಕ್ಸ್ಟ್ ಬೇರೆ ಬಿಜೆಪಿ ನೆಕ್ಸ್ಟ್ ಬೇರೆ. ಆಯ್ತು, ಅದಕ್ಕೆಲ್ಲ ಹೇಳ, ಅದೆಲ್ಲ ಹೇಳಾಯ್ತು, ರಿಯಾಕ್ಟ್ ಮಾಡಾಯ್ತು, ರಿಯಾಕ್ಟ್ ಮಾಡಿದ್ನಲ್ಲ. ನೋಡೋಣ, ರಿಸಲ್ಟ್ ಈಗೇನು ಎರಡು ದಿವಸ ಇದೆ, ರಿಸಲ್ಟ್ ಬಂದ್ಮೇಲೆ ಅದೇ ರಿಸಲ್ಟ್ ಉತ್ತರ ಕೊಡ್ತದೆ ಎಲ್ಲ. ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ರಿಸಲ್ಟ್ ಉತ್ತರ ಕೊಡ್ತದೆ ಎಲ್ಲ. ಅದು ನಮ್ಮ ಪಕ್ಷದ ವಿಚಾರಗಳ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಬಂದು ಇವತ್ತು ಮಾತಾಡ್ಕೊಂಡು ಹೋಗ್ತಾರೆ. ರಮೇಶ್ ಜೊತೆ ಬೆಂಗಳೂರಲ್ಲಿದ್ರೆ ಏನ್ ತಪ್ಪೇನಿದೆ? ಎಲ್ಲಿರ್ಬೇಕು ಅವರು? ಸಿಂಗಾಪುರಲ್ಲಿ ಇರ್ಬೇಕಾ? ಬೆಂಗಳೂರಲ್ಲಿದೆ, ಬೆಂಗಳೂರಲ್ಲಿ ಮನೆ ಇದೆ, ಇಲ್ಲಿರ್ತಾರೆ. 23ನೇ ತಾರೀಕು ನಂತರ ತೀರ್ಮಾನ ಮಾಡ್ತೀವಿ ಅಂತ ನಿಮ್ಮ ಪಕ್ಷದ ಕೆಲವು ಶಾಸಕರು. ನೋಡಿ, ನಮ್ಮ ಸರ್ಕಾರ ಗಟ್ಟಿಯಾಗಿರ್ತದೆ, ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ನಾವೆಲ್ಲರೂ ಒಂದಾಗಿದ್ದೀವಿ, ಇದನ್ನ ಎಲ್ಲ ಎದುರಿಸ್ತೀವಿ. ಇಷ್ಟೆಲ್ಲ ಒಂದ್ ವರ್ಷದಿಂದ ಎದುರಿಸಲಿಲ್ವಾ? ಇನ್ನೂ ನಾವು ಗಟ್ಟಿಯಾಗಿ ಎದುರಿಸ್ತೀವಿ ಮತ್ತು ನಮಗೆ 23ನೇ ತಾರೀಕು ರಿಸಲ್ಟ್ ನಮ್ಮ ಬೆನಿಫಿಟ್ ಬರ್ತದೆ. ಮಾಧ್ಯಮಗಳಲ್ಲಿ ನೀವು ತೋರಿಸಿರ್ತಕ್ಕಂಥದ್ದು ಏನಿದೆ ಎಕ್ಸಿಟ್ ಪೋಲು, ಅದು
ಸತ್ಯಕ್ಕೆ ನನಗಂತೂ ನೂರಕ್ಕೆ ನೂರು ವಿಶ್ವಾಸ ಇದೆ. ಆ ಎಕ್ಸಿಟ್ ಪೋಲ್ ಎಲ್ಲಾ ಎಕ್ಸಿಟ್ ಪೋಲ್ಗಳು ತಪ್ಪು. ರಿಸಲ್ಟ್ ಏನ್ ಬರ್ತದೆ ಅದು ಬೇರೆ ತರ ರಿಸಲ್ಟ್ ಬರ್ತದೆ. ಆ ರಿಸಲ್ಟ್ ಪ್ರಕಾರ ಖಂಡಿತ ನಮ್ಮ ಒಂದು ಮೈತ್ರಿ ಸರ್ಕಾರ ಕೂಡ ಬಹಳ ಅನುಕೂಲ ಆಗ್ತದೆ. ಸರ್ಕಾರ ಸುಭದ್ರವಾಗಿ ಅಂತ ಹೆಂಗ್ ಹೇಳಿದ್ರೆ, ಈಗ ರೋಷನ್ ಬೇಗ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಉಸ್ತುವಾರಿ ಬಫೂನ್ ಇದೆ, ಇಲ್ಲಿ ಗ್ರೌಂಡ್ ರಿಯಾಲಿಟಿ ಇದೆ, ನಿಮ್ಮ ಉಸ್ತುವಾರಿಗಳಿಗೆ ಗೊತ್ತಿಲ್ವಂತೆ. ನೋಡಿ, ಹೇಳಿಕೆ ಕೊಡೋದು ಸುಲಭ ಇದೆ, ನಾನು ಅದ್ರ ಬಗ್ಗೆ ಎಲ್ಲ ಹೇಳಿಕೆಗಳಿಗೆ ಉತ್ತರ ಕೊಡಕ್ ಹೋಗಲ್ಲ. ಎಲ್ಲ ನಾವೆಲ್ಲ ಸೇರಿ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಆಯ್ತಾ, ಮತ್ತು ನಾವೆಲ್ಲ ಪಕ್ಷ ಕಟ್ಟಬೇಕು ಅಂತ, ಪಕ್ಷ ಬೆಳೆಸಬೇಕು ಅಂತ ಇರೋರು ಸುಮ್ಮನೆ ಯಾವ್ದಾದ್ರು ಹಗುರವಾಗಿ ಮಾತಾಡ್ತಕ್ಕಂಥದಕ್ಕೆಲ್ಲ ನಾವು ಕಮೆಂಟ್ ಮಾಡಕ್ಕಾಗಲ್ಲ. ನಾವು ಸೀರಿಯಸ್ ಆಗಿ ಪಕ್ಷವನ್ನು ಸದೃಢವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ನೋಡೋಣ, ಅವರವರ ಉಪ್ಪು ತಿಂದು ನೀರು ಕುಡಿಲೇಬೇಕು ಒಂದ್ ದಿವಸ, ಆಯ್ತಾ? ಓಕೆ, ಥ್ಯಾಂಕ್ ಯು.